check the facts. Man, I'm pretty. Put the mukotin. Pero, sayo na dyan. Ito yung line ng mix mo na kasi. Surya mo mga keyboard puta. ये साला वाटर क्रॉसिंग का है खत्म नहीं होता बे। नमस्कार लड़कों, वेलकम बैक टू माय यूट्यूब चैनल टू इनफिनिटी। अच्छा ब्रिज मेले वंस अगेन ना वहाँ क्रॉस मारते हुए इन्नो 98 किलोमीटर से मनाली एंड 2 hours 30 minutes चला जाते इन्नो। सो लेट्स सी लाइक कि लॉन्ग दागे ना ग्रेस मोटो इधर इति अक्षय और मैकेनिक्स के लास्ट टाइम ना बरोबर करा ಅವ್ರ ಕಡೆನ ಕಾನ್ಸರ್ಟಿನ ಏನಾರ ಹಾಕಿದ್ರೆ ಕೆಲವೊಂದಾಗ ಮಾಡಿಸಿ ಮನಾಲಿಗೆ ಹೋಗ್ಬಿಡೋಣ, ಇಲ್ಲಾಂದ್ರೆ ಮನಾಲಿದಾಗ ಹೋಗಿ ಟೂಲ್ಸಲ್ಲಿ ಕೆಲವೊಂದಾಗ ಇಲ್ಲ ಮನಾಲಿದಾಗ ಹೋಗಿ ಮಾಡಿಸ್ಬೇಕು. Hours later. ಇಲ್ಲಿ ನಮ್ಮ ರಾಜಾಹುಲಿ ಜಸ್ಟ್ 30 seconds ಲೇಟ್ ಆಗಿ ಬಂದಾನ. ಇಲ್ಲಿ ವ್ಯೂ ನೋಡ್ರಿಪ್ಪ, ಏನು ಚೊಕ್ಕ ವ್ಯೂ ಐತೆ, ಚೊಕ್ಕ ವ್ಯೂ. ಫೋಟೋ ತೆಗೆದಂತ ಒಂದು ಹೆಂಗಿತ್ತ ಎಲ್ಲೇ ನಾನು ಇವ್ರಿಬ್ರು ಮಂದಿ ಹಿಮಾಚಲದವ್ರು ಸಿಕ್ಕ್ರ ಇಲ್ಲಿ ಕಿಲಾಂಗ್ದಾಗ ತಾಶಿ ಘಾಟ್ಸ್ ಅಲ್ಲಿ ಏನು ಲಾಸ್ಟ್ ಟೈಮ್ ಸ್ಟೇ ಮಾಡಿದ್ವಿ, ಇಲ್ಲೇ ಯೋಗ ಮ್ಯಾಟ ಇಲ್ಲೇ ಇಟ್ಟೋಗಿದ್ದೆ ಸಾಯಿ ಬಾಯಿ. ಏನೈತಿ ಪಟ ಪಟ ಇಲ್ಲಿ ಬಂದು ನಿಲ್ತಲೇ ಹಿಂಗೆ ಹಿಂಗಿತ್ತು ಅಂತ ಹೇಳಿದೆ, ತೊಗೊಂಡು ಬಂದು ಕೊಟ್ರೆ ಅದನ್ನ ಕಟ್ಕೊಳತಾನೆ. ಅದು ಕಟ್ಕೊಳತ್ಲೇ ಇಲ್ಲಿಂದ ಸೀದಾ ಬಿಟ್ಬಿಡ್ತೀಗ. ಆ್ಯಂಡ್ ಕಿಲಾಂಗ್ಲಿಂದ್ರೆ ಏನು ಹೋಗೋದೈತಿ, ಇದು ಎವ್ರಿ ಟೈಮ್ ನನಗೆ ಮಿಸ್ ಆಗ್ತಿತ್ತು. ಲೈಕ್ ಕತ್ತಲಾಗ ಹೋದೆ, ಕತ್ತಲಾಗ ಬಂದೆ, ಇದಾಗಿತ್ತು. ಇವತ್ತು ಪ್ರಾಪರ್ ಮಧ್ಯಾಹ್ನ 2:35 ಬಿಸಿಲಾದ ಕಿಲಾಂಗ್ ನೋಡು ನನಗೆ ಏನೈತಿ ಚಾನ್ಸ್ ಸಿಕ್ಕೈತೆ ನೋಡ್ರಪ್ಪ. ದೊಡ್ಡ ದೊಡ್ಡ ಗುಡ್ಡ, ಗುಡ್ಡದ ಮೇಲೆ ಪೂರ್ತಿ ಬಂಗ್ಲೋ ಗಿಂಗ್ಲೋ ಹೋಮ್ ಸ್ಟೇ. ಇಲ್ಲೇ ಹಿಂದೆ ಗ್ರೀಸ್ ಮೋಟೋ ಕ್ಲಬ್ ರಾಯಲ್ ಎನ್ಫೀಲ್ಡ್ನಾಗ 5 minutes ಬ್ರೇಕ್ ಉಂಟು. ವಾಶ್ರೂಮ್ ಹೋಗಿ ಅಕ್ಷಯ್ ಅವ್ರೇನ ಇಲ್ಲ ಅಂತ ಮೆಕ್ಯಾನಿಕ ಇಲ್ಲ, ಇಲ್ಲೇ ಕೆಲಸ ಆಗ್ತಿತ್ತು ಗಾಡಿದ. ಇಸ್ಮೇಲ್ ಹೋಗಿ ಮುಂದೆ ಅಟಲ್ ಟನಲ್ ನಾರ್ತ್ ಪೋರ್ಟಲ್ ಏನೈತಿ ಅಲ್ಲಿ ನಿಂತಾನೆ ವೇಟ್ ಮಾಡೋದ. ಸೈನು ಈಗ ಜಸ್ಟ್ ಮುಂದೆ ಹೋಗ್ಯಾನ ನನ್ನಿಂದ, ಅವನು ಇಲ್ಲೇ ಜಸ್ತಾನ. ಮನಾಲಿ ಒಳಗೆ ಬೇಡ ಕುಲ್ಲು ಒಳಗೆ ಐತಿ ಅಂದೊಂದು
ಅಲ್ಲಿ ಹೋಗ್ರಿ, ನಿಮ್ದು ಕೆಲಸ ಏನೈತಿ ಪಟ್ಟಣ ಆಗ್ತೈತಿ ಅಂತ ಹೇಳಿದ್ರೆ ಕಾನ್ಸರ್ಟಿಂದ. ಯಾಕಂದ್ರೆ ಸ್ಪೆಷಲ್ ಟೂರ್ ಏನೈತಿ ಎಲ್ಲ ಕಡೆ ಸಿಗೋಂಗಿಲ್ಲ. ನಾನಂತೂ ಒಂದು ಹುಬ್ಬಳ್ಳಿ ಹೋಗುತ್ತಲೇ ಹೊಸದ ತೊಗೊಂಡು ಆರ್ಡ್ರ್ ಮಾಡಿಸಿ ಹೊಸ ತೊಗೊಂಡು ಇಟ್ಕೊಳತ್ತೆಪ್ಪ ಅದನ್ನು, ಎಲ್ಲಿ ಯಾವಾಗ ಯೂಸ್ ಬರುತ್ತೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಆ್ಯಂಡ್ ಐಫೋನ್ ಏನೈತಿ ಆಲ್ಮೋಸ್ಟ್ ಬ್ಯಾಟ್ರಿ 20% ಬಂದಿತ್ತು, ಚಾರ್ಜಿಂಗ್ ಆಗಿಲ್ಲ, 2 ದಿನ ಆಗ್ತದನ್ನು ಈಗ ಚಾರ್ಜಿಂಗ್ ಹಾಕೇನಿ. ಗೋಪುರ ಅಂತೂ ಚೊಕ್ಕ ನಡೆದೈತಿ, ಇಂಥ ಕ್ಲೈಮೇಟ್ನಾಗ ಏನು ತ್ರಾಸ ಕೊಡೋಂಗಿಲ್ಲ. ಬರೇ ಏನೈತಿ ಅದಕ್ಕೆ ಥಂಡಿ ಒಳಗೆ ಹೋದ್ಕೊಳ್ಳೆ ಏನೇನೇನೋ ನೆನಪಾಕೈತೆ ಅದಕ್ಕೆ. ಮೊನ್ನೆ ಬರಬೇಕಾದ ಸರಿ ಇತ್ತು ರೋಡ್, ಇವತ್ತು ಲ್ಯಾಂಡ್ ಸ್ಲೈಡ್ ಅದು ಆಗಿ ಏನೋ ಆಗಿ ಚೊಕ್ಕ ಆಗಿತ್ತು ರೋಡ್. ಸೊ ಒಂದು ಸೈಡಿನ ಟ್ರಾಫಿಕ್ ಸ್ವಲ್ಪ ಬಿಡ್ತಾರೆ, ಆಮೇಲೆ ಇನ್ನೊಂದು ಸೈಡಿನ ಟ್ರಾಫಿಕ್ ಸ್ವಲ್ಪ ಬಿಡ್ತಾರೆ. ಪುಣ್ಯಕ್ಕೆ ನಾವು ಬರೋ ಪುರುಸತ್ತಿಲ್ಲ ಏನೈತಿ, ಆ ಕಡೆಯಿಂದ ಟ್ರಾಫಿಕ್ ಬಿಟ್ಟಿಲ್ಲ, ಈ ಕಡೆ ಟ್ರಾಫಿಕ್ ಜಾಮ್ ಮಾಡ್ಕೊಂಡಿಲ್ಲಾಗ, ಈ ಕಡೆ ಟ್ರಾಫಿಕ್ ಆಲ್ರೆಡಿ ನಿಂತ ಮಸ್ತಾಗಿತ್ತು ದೊಡ್ಡದ. ಆ್ಯಂಡ್ ಮುಂದಿನ ಕಾರಿನ ನಂಬರ್ ನೋಡಿರಿ, 0009 ನಿಮ್ದು ಲಕ್ಕಿ ನಂಬರ್ 9. ಇಂಥ ಏರಿಯಾದಾಗ ಭಾಳ ನಿಲ್ಲಕ್ಕೆ ಹೋಗಬಾರ್ದು. ಆಗಲೇ ಕೆಲವೊಂದಾಗ ಒಂದು ಕಡೆ ದೊಡ್ಡ ಕಲ್ಲು ಬಂದು ಸಾಯಿ ಮುಂದೆ ಬಿತ್ತಂತ, ಸಣ್ಣದು ಒಂದ ಕಲ್ಲು ಏನೈತಿ ಹೆಲ್ಮೆಟಿಗೆ ಕಟ್ ಅಂತ ಬಿತ್ತಂತ ಅವ್ನು. ಮೊನ್ನೆ ನನಗೂ ಎಲ್ಲಿ ಎಕ್ಸಾಕ್ಟ್ ನೆನಪಿಲ್ಲ, ಬಟ್ ಒಂದು ಸಣ್ಣ ಕಲ್ಲು ಏನೈತಿ ಬಂದು ಹೆಲ್ಮೆಟ್ ಮ್ಯಾಗ ಬಿತ್ತು. ಕರೆಕ್ಟ್ ಹೆಲ್ಮೆಟ್ ಇದ್ದಿದ್ದಿಲ್ಲ, ಹಂಗೆ ಅಡ್ಡಾಡೋದಿದ್ದೆಪ್ಪ ಅಂದ್ರೆ ತಲೆಯಾಗ ಒಂದು 4 ಹೊಲಿಗೆ ಮಾತ್ರ ಪಕ್ಕ ಬಿದ್ದಿದ್ದು. ಈ ಒಂದು ವೈಪರ್ ನೋಡಿರಿ, ವ್ಯಾಗನ್ ಅವ್ರದ್ದು ವೈಪರ್ ಇಲ್ಲ, ಹಿಂಗೆ ಹಿಂಗೆ ಟಿಕ್ಕಿ 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 ಮಾಡೋದು. ಅಟಲ್ ಟನಲ್ದ ನಾರ್ತ್ ಪೋರ್ಟಲಿಗೆ ಬಂದೇವೆ ಈಗ. ಇಸ್ಮೈಲ್ ಅಲ್ಲಿಂದ ನಾವು ಕರ್ಕೊಂಡು ಒಳಗೆ ಹೋದ್ರೆ ಮತ್ತೇನೈತಿ ಸೀದಾ ಸೀದಾ ಸ್ಪೀಡ್ ಲಿಮಿಟ್ ಎಷ್ಟೈತಿ ಏನೈತಿ ಇನ್ನು ನೋಡ್ಕೊಂಡು ನಿಲ್ಲೋದು. ಏನು ಮಾಡತ್ತಿರಪ್ಪ ಕಾಕಾಗುಳ. ಒಬ್ರಿಗಿಂತ ಒಬ್ರು ಕಾಡ್ತಾರಪ್ಪ, ಏನು ಆಟಾಡ್ಕೊಂಡು ನಿಂತಿದ್ದಾನಪ್ಪ ಇಲ್ಲಿ ನೋಡ್ರಲ್ಲಿ. ಟ್ರಾಫಿಕ್ ಅನ್ನೋದು ಏನು, ಪಾರ್ಕಿಂಗ್ ಎಲ್ಲಿ ಮಾಡ್ಬೇಕು ಅನ್ನೋದು ಇಲ್ಲ. ಇದೆ ನೋಡ್ರಿ ಅಟಲ್ ಟನಲ್ ರೋಹ್ತಾಂಗ್ ನಾರ್ತ್ ಪೋರ್ಟಲ್, ಅಲ್ಟಿಟ್ಯೂಡ್ 10,075 ಫೀಟ್ನಾಗ, ಲಾಂಗೆಸ್ಟ್ ಟನಲ್ ಇನ್ ದ ವರ್ಲ್ಡ್, ಸ್ಪೀಡ್ ಲಿಮಿಟ್ ಈಸ್ 40. ಸ್ಪೀಡ್ ಲಿಮಿಟ್ 40 ಇದ್ದಿದ್ರೆ 60 ಆಗೈತಿ. ಆ್ಯಂಡ್ ಇನ್ನು 7 ಕಿಲೋಮೀಟ್ರ್ ಸ್ಟ್ರೇಟ್ ಮ್ಯಾಲೇನು ಮೌಂಟೇನ್ ರೋಹ್ತಾಂಗದ ಪಾಸ್ ಇದೆ, ಅದ್ರದ್ದು ಒಳಗೆ ಹಾಸಿ ಸಿದಾ ಸಿದಾ ಸರ್ಪಕ್ಕ. ನನಗೆ ಅನ್ಸೋದೈತಿ ಸಾಯಿ ಮೊಬೈಲ್ ತೆಗಿಯಕ್ಕೆ ಉದ್ದಾಡಕತ್ತಾನ, ಮೊಬೈಲ್ ತೆಗೆದು ಈಗ ವಿಡಿಯೋ ಮಾಡೋ ಅಟಲ್ ಟನಲ್ ಒಳಗೆ. ಬಟ್ ಈ ಸತಿ ಏನೈತಿ ಅಟಲ್ ಟನಲ್ ಒಳಗೆ ವೆಂಟಿಲೇಷನ್ ಏನೋ ಇದನ್ನಾಗಿರುತ್ತೆ, ಫುಲ್ಲು ಲೈಕ್ ಫ್ಯೂಮ್ಸ್, ಕಾರಿಂದ ಹೋಗಿ ಇದು ಅದು ಬರೀ ಇದ್ದು ಮೆತ್ತ ಏನು ಆ ನಮ್ದು ಎಂಡ್ ಬಟ್ಟ ಮೊದಲು ಕ್ಲೀನ್ ಕಾಣ್ತಿತ್ತು. ಈ ಸತಿ ಏನಾಗಿದೆ ಗೊತ್ತಿಲ್ಲ, ಎಸ್ಮೇಲೆ ಏನಾಗ್ತಾನೆ ಹೊಂಟ ಹೊಂಟದಲ್ಲ ಅಣ್ಣ. ಮನಾಲಿ ಒಂದು 2.5 ಕಿಲೋಮೀಟರ್ ಇದ್ದಾಗ ಟನಲ್ ಒಳಗಿಂದ ಏನೈತಿ ಒಮ್ಮಿಂದೊಮ್ಮೆ ವೆದರ್ ಲೈಕ್ ಕೋಲ್ಡ್ ಆಗೈತಿ, ಏರ್
ಅಂಡ್ ಕ್ಲೀನ್ ಆಗಿತ್ತು. ಅಲ್ಲೇ ಹಿಂದೆ ಪೊಲ್ಯೂಷನ್ ಪೊಲ್ಯೂಷನ್ ಅಂತ ಬರುತ್ತೆ, ಆ ಕಡೆ ಸೈಡಿನ ಸಿಸ್ಟಮ್ ಏನಾರು ಆಗಿರ್ಬೇಕಾ, ಬಟ್ ಈ ಕಡೆ ರೀತಿ ಫುಲ್ ಮಸ್ತ್ ಸಾಫ್ಟ್ ಕಾಣೋದು, ದೂರ ದೂರ ಬಟ ಕ್ಲೀನ್ ಕಾಣೋದು. ಇದು ಲಾಸ್ಟ್ ಒಮ್ಮೆ ಸ್ವಲ್ಪ ರೈಟ್ ಸ್ಲೈಟ್ ರೈಟ್ ಬರುತ್ತೆ, ಆಮೇಲೆ ಮತ್ತೆ ಸ್ವಲ್ಪ ಲೆಫ್ಟ್ ಬರುತ್ತೆ, ಆ್ಯಂಡ್ ಇನ್ನು 2 ಕಿಲೋಮೀಟರ್ ಒಳಗೆ ನಾವು ಅಟಲ್ ಟನಲ್ ಇಂದ ಹೊರಗಿರ್ತೇವೆ. ಆ್ಯಂಡ್ ಮುಂದೆ ನನ್ನ ಪ್ರಕಾರ ಮಸ್ತ್ ಟ್ರಾಫಿಕ್ ಸಿಗುತ್ತೈತಿ, ಯಾಕಂದ್ರೆ 26 ಕಿಲೋಮೀಟರ್ ಅವತ್ತು 1 ತಾಸು ತರ್ತಾ ಇರುತ್ತೆ. ಫಸ್ಟ್ ಟೈಮ್ ನನಗೆ ಈ ಟನಲ್ ಬಗ್ಗೆ ಅನ್ಸುದಂದ್ರೆ, ಏನು ಕಾರ್ ತೊಗೊಂಡು ಬರ್ತಾರ ಲೈಕ್ ಗೆಸ್ಟ್ಗಳು ಬೇರೆ ಬೇರೆ ಸ್ಟೇಟ್ ಇದ್ರ, ಈ ಟನಲ್ ಏನಿಲ್ಲ ಅಂದ್ರೂ 3-4 ತಾಸು ಟೈಮ್ ಉಳಿಸ್ತೈತಿ. ರೋಹ್ತಾಂಗ್ನಾಗ ನಿಮ್ಗೆ ಹೆಂಗೆ ವೆದರ್ ಐತಿ ಏನು ಒಮ್ಮೆ ಗೊತ್ತಾಗಿಲ್ಲ, ಆ್ಯಂಡ್ ಅಂಥ ಇದ್ರೊಳಗೆ 1 ರೂಪಾಯಿ ಏನೈತಿ ನಿಮಗೆ ಟೋಲ್ ಚಾರ್ಜ್ ಇಲ್ಲ ಈ ಟನಲ್ ಸಂಬಂಧ. ಇಂಥ ಟನಲ್ ಮತ್ತು ಇದ್ರ ಮಾಡ್ಯಾರ ಎಲ್ಲಿಂದ್ರ ನಾರ್ತ್ ಪೋರ್ಟಲ್ ಟು ಸೌತ್ ಪೋರ್ಟಲ್ ಮಾಡ, ಆ್ಯಂಡ್ ಆಲ್ ಆಫ್ ಅ ಸಡನ್ ಏಕ್ದಮ್ ಸೇ ವಕ್ತ ಬದಲ್ದಿಯೇ, ಜಜ್ಬಾತ್ ಬದಲ್ದಿಯೇ, ಜಿಂದಗಿ ಬದಲ್ದಿ ಅಂತ ಹೇಳಿ ಕ್ಲೈಮೇಟ್ ಫುಲ್ ಚಪ್ಪ ಅಂತ ಬಿಸಿಲು ಮರ ನೋಡ್ರಿಪ್ಪ, ವೆದರ್ ನೋಡ್ರಿ ಒಮ್ಮಿಂದೊಮ್ಮೆ ವೆದರ್ ನೋಡ್ರಿ, ಹಿಂದಿಂದು ವೆದರ್ ತೋರಿಸಿದ್ದೇನೆ ನಿಮಗೆ. ಈ ಕಡೆ ಎಲ್ಲರೂ ಗಾಡಿ ಸೈಡ್ ಹಾಕೊಂಡು ಫಸ್ಟ್ ಅಟಲ್ ಟನಲ್ ಕೊಟ್ಟಾಗ ಏನೈತಿ ಅದ್ರ ಮುಂದೆ ಫೋಟೋ ತಗೊಂಡಿದ್ದೆ ಆತ. ಇಲ್ಲೇ 22 ಡಿಗ್ರಿದಾಗ ಹಾಲತ್ ಖರಾಬ್ ಆಗತ್ತೈತಿ, ಹ್ಯೂಮಿಡ್ ಏರ್ ಫುಲ್ ಹ್ಯೂಮಿಡ್. ಆ್ಯಂಡ್ ಇಲ್ಲೇ ಚೊಕ್ಕ ಟ್ರಾಫಿಕ್ ಜಾಮ್, ಎದಕ್ಕೆ ಏನು ಕೇಳಕೋಬೇಡ್ರಿ, ಇವರಿಗೆ ಲೆಫ್ಟ್ ಸೈಡಿಗೆ ಹೋಗೋದು ಇಲ್ಲ ಇಲ್ಲ, ನಡು ರೋಡ್ನಾಗ ಹೋಗೋದೈತೆ ಎಲ್ಲರಿಗೂ. ಆ್ಯಂಡ್ ಇಲ್ಲ ಆಜುಬಾಜು ಇಂಥ ಪರಿ ಚಾಟ್ ಆದ ಈದ ಅಂಥೇಳಿ ಇದನ್ನ ಮಾಡ್ಯಾರ. ಹಾಯ್ ಬೋಲ ಯೂಟ್ಯೂಬ್ ಕೋ, ಇದಾರೆ ಸಾಮ್ನೆ ಒಂದು ಫಸ್ಟಿಗೆ ಗೊಂಜಾಳ ತೊಗೊಳಕ ನಿಂತು ಬಿಡ್ತಾರೆ ಟ್ರಾಫಿಕ್ ಜಾಮ್ ಮಾಡಿ, ಆ್ಯಂಡ್ ಆಮೇಲೆ ಸುದ್ದಿ ಮಾಡಿಬಿಡ್ತಾರೆ. ಇಲ್ಲಿ ಮಸ್ತ್ ಆಕಾಶದಾಗ ಪೇಂಟಿಂಗ್ ಮಾಡ್ದಂಗೆ ಬರಾಗತ್ತಪ್ಪ, ಏನು ಮಸ್ತ್ ಬರಾಗತ್ತದೆ. ಗುಂಟಾರ್ ಏರ್ಪೋರ್ಟ್ ಮನಾಲಿ, ಮನಾಲಿದಾಗ ಹೆಂಗೈತಿ ಇನ್ನು ಶ್ರೀನಗರದಾಗಿಂದ ವೆದರ್ ಹೆಂಗಿರಬಾರ್ದು. ಎಪ್ಪ 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 ಏನು ಶೇಡ್ಸ್, ಕಣ್ಣಿಗೆ ಏನು ಕಾಣಿಸ್ತೈತಿ, ಕ್ಯಾಮ್ರಾ ತೋರ್ಸಾಗತ್ತೈತೆ ಎಲ್ಲ ಗೊತ್ತಿಲ್ಲ, ಬಟ್ ಈ ಪರಿ ಬ್ಯೂಟಿ ಮನಾಲಿ. ಲಾಸ್ಟ್ ಟೈಮ್ ಏನೈತಿ ಅಟಲ್ ಟನಲ್ ಇದೆಲ್ಲ ರೋಡ್ಸ್ ರಾತ್ರಿ ನಾನು ಸೌಜನ್ಯ ಸತ್ಯ ಸಾಯಿ ಕವರ್ ಮಾಡಿದ್ವಿ. ಸೊ ಈ ರೋಡ್ನಾಗ ಏನೈತಿ ಅಂತೈತಿ ಏನೂ ನೋಡಿದ್ದಿಲ್ಲ ನಾವು, ಅವತ್ತೇನು ಮಿಸ್ ಮಾಡ್ಕೊಂಡಿದ್ವಿ ಅಂತೇಳಿ ಈಗ ಗೊತ್ತಾಗುತ್ತೆ. ಇಂಥ ಚಂದ ವೆದರ್, ಇಂಥ ಚಂದ ವ್ಯೂಸ್ ಇಟ್ಕೊಂಡು ಬಂದು ಏನೈತಿ ಮೊಬೈಲ್ ಯೂಸ್ ಮಾಡತ್ತಾರ ಕಾರ್ ಹೊಡಿಬೇಕಾರ ಅವ್ರ ಸಂಬಂಧ ಹೇಳುದ್ದ. ಇವನು ಇನ್ನೂ ಆದವನು ಏನು ಮಾಡಾಕತ್ತಾನ, ಈಗ ಫೋನೇ ಯೂಸ್ ಮಾಡಾಕ ಮತ್ತೇನಿಲ್ಲ. ಮುಂದೊಂದು ಹನ್ ಲೇಬಲ್ ಹಾಕೊಂಡಿರ್ತಿ, ಮನಾಲಿ ಲೇದಾಗ ಹಿಮಾಲಯನ್ 450 ಇಷ್ಟು ತುಂಬ್ಯಾವಲ್ಲ, 1000 ಗಟ್ಟಲೆ. ನಾವು ಆ ಕಡೆ ಸೈಡ್ ಎಲ್ಲ ಇಡೀ ಆಲ್ ಓವರ್ ದ ಇಂಡಿಯಾ ನಾವು ಗುದ್ದಾಡಕತ್ತೆ. ಒಂದು ಬೈಕ್ ತೊಗೋಬೇಕಾದ್ರೆ 4-5 ತಿಂಗಳು ತಯಾರಾಗತ್ತೆ. ಎಲ್ಲಿಪ್ಪಂದ್ರೆ ಎಲ್ಲ ಹಿಮಾಲಯ ಇಲ್ಲಿ ಬಂದ ಇಲ್ಲಿಂದ ಅದು ಮಸ್ತ್ ಕರ್ದ ಬ್ರಿಡ್ಜ್ ಐತಿ ನೋಡ್ರಿ, ಕೆಳ ಮಸ್ತ್ ಕೆಂಪ ನೀರು ಬಿಳಿ ನೀರು ಎರಡೂ ಹರಿ ಆಗತ್ತೈತಿ. ಆ್ಯಂಡ್ ನಮ್ಗೆ ಒಂದು ಸೆಟ್ಟು ಕುಟ್ಟು 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 ನಾಗೈತಿ.
ಅಮೇಝಿಂಗ್ ವೆದರ್ ಆ್ಯಂಡ್ ಅಮೇಝಿಂಗ್ ವ್ಯೂಸ್. ಬಟ್ ಹೊತ್ತಿ ಒಳಗೆ ಏನಿದೆಲ್ಲ ಕುಚ್ಚು 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 ಇಲ್ಲಿ ಹುಲಿ ಎಲ್ಲ ಓಡಾಡತ್ತವು. ಬಟ್ ಟೈಮ್ ಆಗೈತಿ 4 ಗಂಟೆ, ಇನ್ನೂ ಮಟ ನಾವು ಊಟ ಮಾಡಿಲ್ಲ. ಅಲ್ಲಿ ನಿಂತ್ಕೊಂಡು ನಡಕ್ಕೆ ಒಂದ್ಕಡೆ ಅಟಲ್ ಕಾಲಿಕಿನ ಮುಂಚೆ ನಿಂತು ಒಂದು 4 ಚಿಪ್ಸ್ ಇದೆ ಜಾಸ್ತಿ ಅಷ್ಟ್ರಾಗ ಇಷ್ಟು ಜಗತ್ತೀಗ. ಇನ್ನು ಮುಂದೆ ಜಗಂಗಿಲ್ಲ ನಾನು ಅಂತಂದು ಒಳಗಿಂದ್ರ ಮುನ್ಸೂಚನೆ ಬರತ್ತವು. ಇವತ್ತು ನಂದೇನು ಮೆಮ್ರಿ ಕಾರ್ಡ್ ಐತಿ, ನಿನ್ನಿದೆ ಇವತ್ತಿನ ಎರಡು ವಿಡಿಯೋ ಸೇರಿ ತುಂಬ ಕದ್ದತಿ. 128 GB 2 ದಿನದ ಫುಟೇಜ. ಅದನ್ನು ವ್ಲಾಗ ಎಡಿಟ್ ಮಾಡ್ಬೇಕಾರಾಯ್ತು ನಂದು, ನಂದಲ್ಲ ನಂದು ಲ್ಯಾಪ್ಟಾಪಿಂದ ಐತಿ. ಯಾರೋ ಒಂದು ಮ್ಯಾಕ್ಬುಕ್ ಪ್ರೋ 14 ಇಲ್ಲ 16 inch ಆದರೆ ಗಿಫ್ಟ್ ಮಾಡಿರಿಪ್ಪ. M3 Pro ಇಲ್ಲ ರೊಕ್ಕ ಭಾಳ ಆಗ್ಯಾವಂದ್ರೆ M3 Max ಅಲ್ಟ್ರಾ ಇದನ್ನೂ ಮಾಡ್ಬಿಟ್ರೆ ನಡೀತಿ. ಅದೇ ಸಾಲಿ UNP ಇದಿಷ್ಟು ಜೋರು ಸೌಂಡ್ ಅನ್ನತಾನೆ. ಅಲ್ಲಿ ಕೆಳಗೆ ಮಸ್ತ್ ಜೋರು ನದಿ ಹರಿ ಆಗತ್ತೈತಿ. ಆ್ಯಂಡ್ ಇಸ್ಮೇಲೆ ಹೇಳತ್ತಾನ ಮನಾಲಿಗಿಂತ ಮುಂಚೆ 13 kilometers ಮುಂಚೆ ಏನದು ಪಾರ್ಕ್ ಟೈಪ್ ಎಲ್ಲ ಇದನ್ನ ಐತಿ ಲಾನ್ ಮಂದಿ ಅನ್ನೋದು ದುರ್ಗದ ಬಯಲಿಗಿಂತ ಅಪ್ಪನ ಕೊಡ್ಬಿಟ್ರ ಎಪ್ಪ ಎಪ್ಪ ಅನಿಸ್ಬಿಡ್ತಂತ ಅವಂಗ ಅದು ನೋಡಿ. ಶಿಮ್ಲಾ ಚಂಡೀಗಢ ಡೆಲ್ಲಿ ಕುಲ್ಲು ವಂಟೋರ್ ಏರ್ಪೋರ್ಟ್ ಬಂಡಿ ಎಲ್ಲದ್ರದ್ದು ಎಷ್ಟು ಕಿಲೋಮೀಟರ್ ಐತೆ ಅಂತ ಕೊಟ್ರ ಅಲ್ಲ ಬೋರ್ಡ. ಆ್ಯಂಡ್ ಬಾಜುಕ ಮಸ್ತ್ ನದಿ ಹರ್ಕೊಂತ ಹೊಂಟೈತಿ. ನಾವು ಹೊಂಟೇವಿ ಗೊತ್ತಿಲ್ಲ ಮ್ಯಾಪ್ ಅಲ್ಲಿ ಹಾಕೇನಿ. ಬಟ್ ಇನ್ನೊಂದು 6.2 kilometers ಉಳಿದತ್ತಂತ. ಏನು ಡೈರೆಕ್ಟ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ಹಾಕೇನೋ ಏನು ಮನಾಲಿಗೆ ಇದಕ್ಕಂತ ಹಾಕೇನೋ ಕುಲ್ಲುಗೆ ಅಂತ ಹೇಳಿ ನೆನಪಿಲ್ಲ ನನಗೆ. ಬಟ್ ಹೊಂಟೇವಿ ಇನ್ನೂ 6 kilometers ಐತಿ. ಟ್ರಾಫಿಕ್ನಾಗ ತಡ್ಕೊಳಕ್ಕಾಗಲ್ದು ಅವ ಹಾಳ ಟ್ಯಾಕ್ಸಿಗಳು ಆ್ಯಂಡ್ ಅವ ಹಾಳ ಟೂರಿಸ್ಟ್ಗಳು. ಎಲ್ಲಿ ನಿಂತೀವಿ ಎಲ್ಲಿ ಕಾರ್ ಪಾರ್ಕ್ ಮಾಡೀವಿ ಏನೂ ಗೊತ್ತಿಲ್ಲ. ಒಟ್ಟು ಬರ್ತಾರೆ ನಡೂರನ್ನ ಕಾರ್ ನಿಲ್ಲಿಸ್ಕೊಂಡು ಮಂದಿ ಜೀವನ ತ್ರಾಸ್ ಮಾಡ್ಕೊಂತ ಬ್ರೇಕ್ ಹೊಡೆದು ನೋಡ್ರಿ ಅವ ಎಲ್ಲಿ ಎದಕ್ಕೆ ಬ್ರೇಕ್ ಹೊಡತಾನೆ. ಇವಂಗೆ ಜೀವನದಾಗ ಇವಂಗೆ ಗೊತ್ತಿಲ್ಲ ಎಷ್ಟು ಉಂಟ ನೀವು 33 ಉಂಟಾನೆ. ಟೈಮ್ ಆಗೈತಿ 5 ಗಂಟೆ. ಮುಂದಿನ ವ್ಯೂ ನೋಡ್ರಿ. ಇಲ್ಲಿ ಒಂದೈತಿ ನಮಸ್ತೆ ಇನ್ ಬೀಜ್ ವ್ಯಾಲಿ ಅಂತೇಳಿ ಮೇಲೆ ಎಷ್ಟೈತಿ ಏನೈತಿ ಕೇಳಿ ಬಂದ. ಇಲ್ಲೇ ಕೆಳಗೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಐತಿ ಜಸ್ಟ್ 200 meters. ಸೊ ಈ ಥರ ಒಂದು ಬಂದೋಬಸ್ತ್ ಮಾಡ್ಕೊಂಡಿವಿ. ಪಟಾಪಟ ಏನೈತಿ ರೂಮ್ ಬುಕ್ ಮಾಡ್ಕೊಂಡು ಆ್ಯಂಡ್ ಮೇಲೆ ರೂಮ್ ಚೆಕ್ ಮಾಡಿಸ್ಕೊಂಡು ಬಂದಮೇಲೆ ಮುಂದಿಂದ ಏನು ಅಪ್ಡೇಟ್ ಮಾಡ್ತಿದ್ದ. ರೂಮಿಂದ ಏನಾರ ಬಂದೋಬಸ್ತ್ ಇಲ್ಲೇ ಬರಬಾರಂದ್ರೆ ಇಲ್ಲೇ ಶೋರೂಮ್ ಇಲ್ಲೇ ಇದು ಹಾಕಿದ್ವಿ. ಮಸ್ತ್ ವ್ಯೂ ಮಾತ್ರ ಮಸ್ತ್ ಐತಿ. One eternity later. ಸೊ ಇಲ್ಲಿಂದ್ರೆ ಹಿಂಗೆ ಹತ್ತಿರ ಈ ಕಾರ್ ಏನಿದೆ ಕಾರಿನ ಮೇಲೆ ಸ್ವಲ್ಪ ಜಾಗ ಐತಿ. ಇಲ್ಲಿ ಗಾಡಿ ಹಚ್ಚಿ ಅಲ್ಲಿಂದ್ರೆ ಪೂರ ಲಗೇಜ್ ಅಲ್ಲಿ ಮಠ ಒಯ್ಯಬೇಕಂತ ಸಹಿ ಅದನ್ನ ಮಾತಾಡತಾನ ಅವ್ರಿಗೆ. ಈಗ ಗಾಡಿ ಹೆಂಗೆ ಹಚ್ಚೋದು ಲಗೇಜ್ ಹೆಂಗೆ ಒಯ್ಯೋದು ಇದೆ ನಡೆದು ಗದ್ಲ. ವ್ಯೂ ಮಾತ್ರ ಚೊಕ್ಕೈತಿ ರೂಮು ಚೊಕ್ಕೈತಂತ. ಈಗ ನೋಡೋಣ ಮೇಲೆ ಒಯ್ಯಾಕೆ ಅದ್ರ ಹುಡುಗರನ್ನ ಕಳಿಸ್ತಾರನ್ನ ಲಗೇಜ್ ತೊಗೊಂಡೋಗಕ್ಕೆ. ಆಫ್ ರೋಡು ಗುಡ್ಡ ಹತ್ತದೆಲ್ಲ ಮುಗೀತಪ್ಪ ಅಂದ್ರೆ ಇಲ್ಲಿ ಮತ್ತೆ ಚಾಲು ಹೋಗೈತಿ. ಹಾ ಸೊ ಫೈನಲಿ ಬಂದು ರೂಮ್ ಮುಟ್ಟೇವಿ. ಆ್ಯಂಡ್ ಹಿಂದಿಂದ ವ್ಯೂ ಒಂದ್ಸತಿ ನೋಡ್ಬಿಟ್ರಿ ಮಸದ್ಲ ಜಾಸ್ತಿ. ಇಲ್ಲೇ ಇದು ಯಾವ್ದು ಮೌಂಟೇನ್ ಈ ಮೌಂಟೇನ್ ಮೇಲಿಂದ್ರೆ ಏನೈತಿ ಸನ್ಸೆಟ್ ಆಗೈತಿ ಹಿಂದೆ ಸಣ್ಣ ಹಿಂದೆ. ಬಟ್ ಇನ್ನೂ ಸ್ವಲ್ಪ ಬೀಳಕ್ಕೆ ಇರ್ತೈತಿ. ಆ್ಯಂಡ್ ಇಲ್ಲಿ ಬಂದ ಕೂಡಲೇ ಏನೈತಿ ಫಸ್ಟ್ ಕೆಲಸ ನಾವು ಮಾಡಿದ್ದ ನೀರು ಸಿಕ್ಕು ಎಲ್ಲರೂ ಏನೈತಿ ಬಟ್ಟೆ ಗಿಟ್ಟೆ ಏನೈತಿ ತೊಳೆದ ಒಣಾಕಿರಿ. ಆ್ಯಂಡ್ ರೂಮಿಂತ ವ್ಯೂ ಭಾರಿ ಸಿಕ್ಕೈತಿ ಅಷ್ಟೇ. ಇಲ್ಲೇ ಒಂದು ನದಿ ಹರಿದೈತಿ ಈ ಕಡೆ ಒಂದು ನದಿ ಬಂದು ಕೂಡ ಅದಕ್ಕೆ. ಇದೇನೈತಿ ಸ್ವಲ್ಪ ಬ್ರೌನಿಶ್ ಐತಿ ನೀರು ಇದೆ ಈ ನೀರು. ಆ ನೀರು ಏನೈತಿ ಸ್ವಲ್ಪ ಬ್ಲೂಶ್ ಐತಿ. ಆ್ಯಂಡ್ ಪೂರ್ತಿ ಗ್ರೀನ್ರಿ ಆಜುಬಾಜು. ಇಲ್ಲಿಂದ್ರ ಸ್ವಲ್ಪ ಹಿಂಗೆ ಒಂದು 200 meters ರಾಯಲ್ ಎನ್ಫೀಲ್ಡ್ ಶೋರೂಮ್ ಐತಿ. ಈಗ ಇಸ್ಮೈಲಿಂದ ಇಂಜಿನ್ ಒಳಗೆ ಆಯಿಲ್ ಹಿಡಿದೈತಿ ಅದ್ರ ಕೂಡ ನೀರು ಮಿಕ್ಸ್ ಆಗಿ ಅದು ಶಿಕರಣಿ ಅಥವಾ ಲಸ್ಸಿ ಏನಂತ ನೀವು
ಆತರ ಆಗ್ಬಿಟ್ಟಿದೆ. ನಾಳೆ ಅದನ್ನ ಸ್ವಲ್ಪ ಇಶ್ಯೂ ಆಗ್ಬೋದ. ನಮ್ ಗಾಡಿದ ಸಾಯಿ ಗಾಡಿದ ಏನಿಲ್ಲ, ಡೈರೆಕ್ಟ್ ಹಿಂಗೆ ಕೊಟ್ಬಿಟ್ರೆ ಅದ್ರದ್ದು ಏನೇನು ಮಾಡೋದು ಐತಿ ಅದನ್ನ ಅವ್ರು ಮಾಡಿಕೊಡ್ತಾರೆ. ಈಗ ಲಂಚ್ ಆರ್ಡರ್ ಮಾಡಿ, ಟೈಮ್ ಆಗೈತಿ, ಟೈಮ್ ಆಗೈತಿ 6:15. ಆ್ಯಂಡ್ ಈಗ ದಿನ ಲಂಚ್ ಆರ್ಡರ್ ಮಾಡಿ, ಇನ್ನು ಮಟ್ಟ ಲಂಚ್ ಆಗಿದ್ದಿಲ್ಲ. ಈಗ ಲಂಚ್ ಮಾಡಿ ಜಳಕ ಗಿಳಕ ಮಾಡಿ ಜಲ್ದಿ ಇವತ್ತು ಮಲ್ಕೊಂಡ ಡಿನ್ನರ್ ಲೈಟ್ ಹಂಗೆ ಏನು ಸೂಪ್ ಮತ್ತೆ ಕುಡಿಯೋದೈತಿ. ಸೂಪ್ ಭಾರಿ ಮಾಡ್ತಾರೆ ಅಂತ ಇಲ್ಲಿದೆ. ಏನಪ್ಪ ಇಸ್ಮೇಲ ಸೂಪ್ ಭಾರಿ ಮಾಡ್ತಾರಲ್ಲ, ಸೂಪ್ ಹಾಲ್ಗಿಲ್ ಹಾಕಿ ಬೆಂಕಿ ಬಿರುಗಾಳಿ ಕ್ರೀಮ್ ಕ್ರೀಮ್ ಆಫ್ ಮಶ್ರೂಮ್ ಅಂತ ಹಾಲ್ನಾಗ ಹಸಿ ಚಿಕನ್ ಕುದಿಸ್ಕೊಟ್ಟಂಗಾಗಿತ್ತು. ಇನ್ನೇಳ್ಕೊಂತ ಈ ವಿಡಿಯೋ ಇಲ್ಲಿ ಮುಗಿಸೋಣ ಅಂತ, ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ. ಅಂಟಿಲ್ ದೆನ್ ಜೈ ಶ್ರೀರಾಮ್.